ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ನೀಡದೆ ವಂಚಿಸಿರುವುದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಈಗ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ತಿರುಗಿಬಿದ್ದಿದೆ। ಪ್ರಸಕ್ತ ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ತೇಜಸ್ವಿ ಸೂರ್ಯ ಕೂಡ ಬ್ರಾಹ್ಮಣನೇ ಆಗಿದ್ರು ಕೂಡ ಬ್ರಾಹ್ಮಣ ಮಹಾಸಭಾ ಮತ್ತು ಬ್ರಾಹ್ಮಣರಿಗೆ ಅನಂತ್ ಕುಮಾರ್ ಅವರ ಕೊಡುಗೆ ಸಾಕಷ್ಟಿದೆ। ಆ ಹಿನ್ನೆಲೆಯಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನ ಬೆಂಬಲಿಸಬೇಕಾದದ್ದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬ್ರಾಹ್ಮಣರ ಕರ್ತವ್ಯವಾಗಿದೆ ಅಂತ ಬ್ರಾಹ್ಮಣ ಸಮಾಜದ ಪ್ರಮುಖರು ಈಗ ಬಹಿರಂಗವಾಗಿನೇ ಹೇಳ್ತಿದ್ದಾರೆ। ಬೆಂಗಳೂರು ದಕ್ಷಿಣದಲ್ಲಿ ಬ್ರಾಹ್ಮಣರ ಮತಗಳೇ ನಿರ್ಣಾಯಕವಾಗಿದೆ। ಬ್ರಾಹ್ಮಣ ಪ್ರಮುಖರನ್ನ ಸಮಾಧಾನ ಪಡಿಸೋದಕ್ಕೆ ಈಗ ರವಿ ಸುಬ್ರಹ್ಮಣ್ಯ ಕೂಡ ವಿಫಲರಾಗಿದ್ದಾರೆ। ಈ ವಿಷಯದಲ್ಲಿ ಎಲ್ಲ ಒಂದು ಕಡೆಗೆ ಸುರೇಶ್ ಕುಮಾರ್ ಅವರು ಕೂಡ ಜಾರ್ಕೊಂಡಿದ್ದಾರೆ। ಏನೇ ಅಸಮಾಧಾನಗಳಿದ್ರು ಅದನ್ನ ಬಗೆಹರಿಸಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗ ಬ್ರಾಹ್ಮಣ ಮಹಾಸಭಾದ ಜೊತೆಗೆ ಅಶೋಕ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ। ಎಸ್, ಎಲ್ಲೊಂದು ಕಡೆಗೆ ಈಗ ಬೆಂಗಳೂರು ದಕ್ಷಿಣದಲ್ಲಿ ಬ್ರಾಹ್ಮಣರು ಬಿಜೆಪಿಗೆ ಕೈ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಬಹುಶಃ ಸಹಜವಾಗಿ ಉದ್ಭವ ಆಗುತ್ತೆ। ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧವೇ ಈಗ ತಿರುಗಿ ಬಿದ್ದಂತೆ ಕಂಡು ಬರ್ತಾ ಇದೆ। ಬೆಂಗಳೂರು ದಕ್ಷಿಣದಲ್ಲಿ ಏನು ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ತೇಜಸ್ವಿ ಸೂರ್ಯ ಕೂಡ ಬ್ರಾಹ್ಮಣರೇ, ಆದರೂ ಕೂಡ ಎಲ್ಲೊಂದು ಕಡೆಗೆ ಅನಂತ್ ಕುಮಾರ್ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ, ಬ್ರಾಹ್ಮಣ ಮಹಾಸಭಾ ಆಗಿರ್ಬೋದು ಬ್ರಾಹ್ಮಣರಿಗಾಗಿರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರನ್ನು ನಾವು ಬೆಂಬಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ತೀರ್ಮಾನ ತೆಗೆದುಕೊಂಡಂತೆ ಕಂಡು ಬರ್ತಾ ಇದ್ದಾರೆ। ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿಯ ಭಾಳಷ್ಟು ಪ್ರಮುಖರು ಕೂಡ ಪ್ರಯತ್ನವನ್ನು ಪಡ್ತಿದ್ದಾರೆ ಇವರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ। ರವಿ ಸುಬ್ರಹ್ಮಣ್ಯ ಅವರು ಈಗಾಗಲೇ ಹಲವಾರು ಜನ ಮುಖಂಡರ ಜೊತೆಗೂ ಕೂಡ ಮಾತನಾಡಿದ್ದಾರೆ, ಆದರೆ ಸಭೆ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ।